ಇನ್ನು ಮುಂದಿನ ಸುದ್ದಿ, ಕರ್ನಾಟಕದ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಬಿಜೆಪಿ ಹಾಗೂ JDS ಮೈತ್ರಿ ಮಾಡ್ಕೊಳ್ಳುತ್ತಾ ಲೋಕಸಭೆಗೆ ಅನ್ನೋ ಕುತೂಹಲ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ, ದಿನೇ ದಿನೇ. ಅದಕ್ಕೆ ಕಾರಣ ಬಿಜೆಪಿ ಹಿರಿಯ ನಾಯಕ ಸಂಸದೀಯ ಮಂಡಳಿ ಸದಸ್ಯರಾಗಿರುವಂಥ BS ಯಡಿಯೂರಪ್ಪನವರು ತಮ್ಮ ಪಕ್ಷ ಮತ್ತು JDS ಜೊತೆಯಾಗಿ ಆಡಳಿತಾರೂಢ ಕಾಂಗ್ರೆಸ್ ಮತ್ತು ಅದರ ಸರ್ಕಾರದ ವಿರುದ್ಧ ಹೋರಾಡಲಿದೆ ಅಂತ ಹೇಳಿಕೆಯನ್ನು ಕೊಟ್ಟರು. ಇದು BJP ಸಂಸದೀಯ ಮಂಡಳಿಯ ಸದಸ್ಯರಾಗಿರುವಂಥ ಮಾಜಿ CM ಆದಂಥ BS ಯಡಿಯೂರಪ್ಪ ಅವರು ಕೊಟ್ಟಿರುವಂಥ ಹೇಳಿಕೆ. ಕುಮಾರಸ್ವಾಮಿ ಅವರ ಆರೋಪಕ್ಕೆ ನಾವು ಕೈ ಜೋಡಿಸ್ತೀವಿ, JDS ಜೊತೆಯಾಗಿ ನಾವು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಅಕ್ರಮಗಳ ವಿರುದ್ಧ. ಅಲ್ಲಿಗೆ ಏನಪ್ಪ ಇದು ಇಂಥ ಮಾತು? ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಕೇವಲ ಪ್ರತಿಪಕ್ಷವಾಗಿ ಒಗ್ಗಟ್ಟಿನ ಮಂತ್ರವನ್ನು ಪಠಿಸ್ತಾ ಇದ್ದಾರೆಯೋ, ಅಥವಾ ಲೋಕಸಭಾ ಚುನಾವಣೆಗೆ ಮೈತ್ರಿ ಮಾಡಿಕೊಳ್ಳುವಂಥ ಲೆಕ್ಕಾಚಾರಕ್ಕೆ ಇಲ್ಲಿಂದನೇ ಬುನಾದಿಯನ್ನು ಹಾಕ್ತಿದ್ದಾರೋ, ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು. ಬೆಂಗಳೂರಲ್ಲಿ ಮಾತಾಡಿದ ಅವರು BS ಯಡಿಯೂರಪ್ಪ ಅವರು ಭ್ರಷ್ಟಾಚಾರದ ಆರೋಪ ಹೊತ್ತಿರುವ ನೂತನ ಕಾಂಗ್ರೆಸ್ ಸರ್ಕಾರದ ಮೇಲೆ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿರೋದನ್ನು ಬೆಂಬಲಿಸಿದರು. ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಅಧಿಕಾರಿಗಳ ವರ್ಗಾವಣೆ, ಲಂಚ ವಸೂಲಿ ಮಾಡಲಾಗ್ತಿದೆ ಅಂತ ಆರೋಪಿಸಿರುವ ಕುಮಾರಸ್ವಾಮಿ, ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಹೊರಿಸಿದ್ದಾರೆ. ಹೆಟ್ಟಿ ಕುಮಾರಸ್ವಾಮಿ ಹೇಳಿದ್ದೆಲ್ಲ ಸತ್ಯ ಮತ್ತು ಅವರ ಹೇಳಿಕೆಯನ್ನು ನಾನು ಬೆಂಬಲಿಸ್ತೇನೆ, ಮುಂದೆ ಒಗ್ಗಟ್ಟಾಗಿ ಹೋರಾಡ್ತೀವಿ ಅಂತ ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಯಡಿಯೂರಪ್ಪ ಅವರ ಮೈತ್ರಿ ಕುರಿತ ಸುಳಿವಿಗೆ ಪ್ರತಿಕ್ರಿಯಿಸಿದ ಕುಮಾರಸ್ವಾಮಿ, ಕುಮಾರಸ್ವಾಮಿ ಅವರು ಬಹುಶಃ ಇದು ವರ್ಷಾಂತ್ಯದಲ್ಲಿ ಅಥವಾ ಲೋಕಸಭಾ ಚುನಾವಣೆ ನಂತರ ಆಗ್ಬೋದು ಎಂದು ತಿಳಿಸಿದರು. GST ಇದೆ ಮತ್ತು ಜೊತೆಗೆ YSTU ಇದೆ, ಯತೀಂದ್ರ ವಿಶೇಷ ತೆರಿಗೆ ಇದೆ ಅಂತ ಕುಮಾರಸ್ವಾಮಿ ಒಂದೆರಡು ದಿನಗಳಿಂದ ಹೇಳಿದರು. ವರ್ಗಾವಣೆಗಾಗಿ KSRTC ಮತ್ತು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಸಿಂಡಿಕೇಟ್ಗಳಿವೆ ಎಂದಿದ್ದರು. BJPಯ ಫೈರ್ ಬ್ರ್ಯಾಂಡ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಕುಮಾರಸ್ವಾಮಿ ಅವರ ಆರೋಪವನ್ನು ಬೆಂಬಲಿಸಿದ್ದಾರೆ. JDSಲ್ಲಿ ಇದ್ದವರು ಯತ್ನಾಳ್ ಅವರು ಕುಮಾರಸ್ವಾಮಿ ಅವರ ಆರೋಪವನ್ನು ಬೆಂಬಲಿಸಿದ್ದಾರೆ. ಒಟ್ಟಿನಲ್ಲಿ ಇದೀಗ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ತಮ್ಮ ಒಗ್ಗಟ್ಟಿನ ಮಂತ್ರವನ್ನು ಪಠಿಸೋಕೆ, ರಾಜ್ಯ ಸರ್ಕಾರದ ವಿರುದ್ಧ ಹರಿಯಾಯೋಕೆ, ರಾಜ್ಯ ಸರ್ಕಾರದಲ್ಲಿ ಆಗ್ತಿರುವಂಥ ಅನ್ಯಾಯಗಳು ಅಂತ ಆರೋಪಿಸುತ್ತಿರುವ ಕಾಂಗ್ರೆಸ್ಸಿಗರು ಅದನ್ನು ಸಾಬೀತುಪಡಿಸ್ತೀವಿ ಅಂತ ಹೇಳ್ತಿದ್ದಾರೆ. ಅದು ಒಗ್ಗಟ್ಟಿನ ಹೋರಾಟ, ಕುಮಾರಸ್ವಾಮಿಗೆ ಸಾಥ್ ಕೊಡ್ತೀನಿ ಅಂತ BS ಯಡಿಯೂರಪ್ಪ ಅವರು ಹೇಳೋರೆ, ಯತ್ನಾಳ್ ಅವರು ಹೇಳೋರೆ. ಹೀಗಾಗಿ ಅಧಿವೇಶನ ಇನ್ನೂ ಇದೆ, ಯಾವೆಲ್ಲ ದಾಖಲೆಗಳು ಹೊರಗೆ ಬರುತ್ತೆ, ಯಾರೆಲ್ಲ ಬೀದಿಗೆ ಬರ್ತಾರೆ, ತಪ್ಪು ಮಾಡಿದ್ದವರು ಮಾಡಿದ್ದಾರೆ ಅನ್ನೋದನ್ನು ಕಾದು ನೋಡಬೇಕು. ಜಿಲ್ಲೆ ಜಿಲ್ಲೆಗಳಲ್ಲಿ ನಾನು ಪ್ರವಾಸ ಮಾಡಿ ಎಲ್ಲ ಕಡೆ ಈ ಥರ ಹೋರಾಟಗಳನ್ನು ಪ್ರಾರಂಭ ಮಾಡುವಂಥದ್ದು ಅನಿವಾರ್ಯ ಆಗಿದೆ. ಎಲ್ಲಿವರೆಗೆ ಅವರೇ ಕೊಟ್ಟಿರುವಂಥ ಗ್ಯಾರಂಟಿಗಳನ್ನು ಕಾರ್ಯರೂಪಕ್ಕೆ ತರುವುದಿಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿಯೋದಿದೆ. ಅದೇ ರೀತಿ ಇವತ್ತೇನು ಕೋಮು ಸೌಹಾರ್ದತೆಯನ್ನು ಕದಡುವಂಥ ಕೆಲವು ನಿರ್ಧಾರಗಳನ್ನು ಮಾಡಕ್ಕೆ ಹೊರಟಿದೆ, ಅದಕ್ಕೆ ಧಿಕ್ಕಾರವನ್ನು ಹೇಳ್ತಾ ತಾವೆಲ್ಲ ಶಾಂತ ರೀತಿಯಲ್ಲಿ ಒಂದು ಕುರ್ಚಿ ಖಾಲಿ ಇಲ್ಲದ ರೀತಿಯಲ್ಲಿ ಎಲ್ಲರೂ ಕುಂತ್ಕೊಳ್ಬೇಕು. ಏನು ಭಾಳ ದಿವಸ ಉಳಿದಲ್ಲ ಇದು, ಇದ್ರದ್ದು ಗ್ಯಾರಂಟಿ ಒಪ್ಪರೆಡ ಡಿಸೆಂಬರ್ ವಾರಂಟಿ ಮುಗಿತೈತೆ. ಮುಂದೆ ಸತ್ಯಾನಾಸೆ ಕಾಂಗ್ರೆಸ್ ಎರಡು ದಿವಸ ಮೋಸ ಮಾಡಲಿಕ್ಕೆ ಆಗ್ತೈತ್ರಿ ದೇಶದ ಜನರಿಗೆ, ರಾಜ್ಯದ ಜನರಿಗೆ. ಒಂದು ಸಲ ಮಾಡ್ಬೋದು, ಎರಡು ಸಲ ಮಾಡ್ಬೋದು, ಹೆಂಗೆ ನಡೆಸ್ತೀರಿ ನೀವು? 5 ಗ್ಯಾರಂಟಿಗಳು ಹೇಳಿದ್ರೆ 10 ಕಿಲೋ ನೀವು ಕೊಡ್ತೀನಿ ಅಂತ ಹೇಳಿದ್ರಲ್ಲ, 5 ಕಿಲೋ ಬಿಡಿರೋದು, 5 ಕಿಲೋ ನರೇಂದ್ರ ಮೋದಿಯವರು ಈ ದೇಶದ 80 ಕೋಟಿ ಜನರಿಗೆ ಕೊಟ್ಟಂತ ಯಾ ಪುಣ್ಯಾತ್ಮ ಯಾರಾದರೂ ಇದ್ರೆ ಇವತ್ತು ನರೇಂದ್ರ ಮೋದಿಯವರು. ನಿಮ್ಮ ಕೈಯಲ್ಲಿ ತಾಕತ್ತಿಲ್ಲ ದಾಖಲೆ ಕೊಡಲಿಕ್ಕೆ ಕುಮಾರಸ್ವಾಮಿಗೆ, ಜನತಾದಳಕ್ಕೆ ಇನ್ನೂ ಸ್ವಲ್ಪ ತಾಕತ್ತು ಇಟ್ಕೊಂಡಿದ್ದೀವಿ. ದಾಖಲೆ ಬಿಡುಗಡೆ ಮಾಡೋದಕ್ಕೆ ಟೈಮ್ ಬರುತ್ತೆ, ಅವ್ರ ಆಸೆ ಏನಾಗಿ ಆಸೆ ಇದೆಯಲ್ಲ ದಾಖಲೆ ಬಿಡುಗಡೆ ಮಾಡಿ ಅಂತೇಳಿ, ಅವ್ರ ಆಸೆ ನೆರವೇರಿಸ್ಕೊಡ್ತೀನಿ, ದಾಖಲೆ ಸಮೇತಲೇ ಕೊಡ್ತೀನಿ. ಆ ದಾಖಲೆ ಕೊಟ್ಟಾಗ ಯಾವ ಇಲಾಖೆಯಲ್ಲಿ ಯಾವ ಒಂದು ಮಂತ್ರಿಯ ಸುಪರ್ದಿ ಒಳಗೆ ನಡೆದಿದೆ, ನಿಮಗೆ ತಾಕತ್ತಿದ್ರೆ ಆ ಮಂತ್ರಿ ವಜಾ ಮಾಡ್ತೀರಾ? ತಾಕತ್ತಿದೆಯಾ ಹೇಳಿ ನೀವು? ಸರ್ಕಾರಕ್ಕೆ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ, ವಿಧಾನಸಭೆ ಕಲಾಪದಲ್ಲಿ ಇಡ್ತೀನಿ.